ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು SSLC ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಇನ್ನೂ ಸಾಕಷ್ಟು SSLC ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈ ವರ್ಷ ನಮ್ಮನ್ನು ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ, ನಮ್ಮನ್ನು ವರ್ಷ ಮಾಡಿದ್ದಾರಲ್ಲ, ಈಗ ಆ ರೀತಿ ಪಾಸ್ ಮಾಡ್ತಾರೆ. ಮತ್ತು ರಿಸಲ್ಟ್ ಡೇಟ್ ಬಗ್ಗೆ ಕೂಡ ಗೊಂದಲನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಾವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ. ನಂತರ ನೀವು ವಿಷಯಕ್ಕೆ ಬರ್ತೀರಿ, ಮೊದಲು ಬಂದ್ಬಿಟ್ಟು ರಿಸಲ್ಟ್ ಡೇಟ್ ಬಗ್ಗೆ ಹೇಳ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಡೇಟ್ ಬಗ್ಗೆ ಕಾಯ್ತಾ ಇದ್ದೀರಾ, May 12 ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಈಗ ಮಾಹಿತಿ ಕೂಡ ಹೊರಹಾಕಿಲ್ಲ. ಶಿಕ್ಷಣ ಸಚಿವರು ಅಥವಾ SSLC ಬೋರ್ಡವರು ಯಾವುದೇ ರೀತಿ ಮಾಹಿತಿಯನ್ನು ಬಂದಿಲ್ಲ. ವ್ಯಾಲ್ಯೂಯೇಷನ್ ಪೂರ್ಣ ಆಗಿದೆಯೋ ಇಲ್ವೋ ಇನ್ನೂ ಕೂಡ ಗೊತ್ತಿಲ್ಲ. ಇನ್ನೂ ಕೂಡ ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ಮಾಹಿತಿ ಬಂದಿತ್ತು. ಬಟ್ ಇನ್ನೂ ಕೂಡ ಯಾವುದೇ ಮಾಹಿತಿ ಬೋರ್ಡ್ ಕಡೆಯಿಂದ ಬಂದಿಲ್ಲ. ನಿಮ್ಮದು ವ್ಯಾಲ್ಯೂಯೇಷನ್ ಪೂರ್ಣ ಆದರೂ ಕೂಡ 10-15 ದಿನ ಬೇಕು. ವ್ಯಾಲ್ಯೂಯೇಷನ್ ಪೂರ್ಣ ಆದ ನಂತರ ನಿಮಗೆ 10-15 ದಿನ ಟೈಮ್ ಬೇಕಾಗುತ್ತೆ. ನಂತರ ಅಪ್ಡೇಟ್ ಮಾಡಿ ಅವರೆಲ್ಲ ರಿಸಲ್ಟನ್ನು ಕೂಡ ಘೋಷಣೆ ಮಾಡೋಕ್ಕೆ. ಸದ್ಯಕ್ಕೆ ಯಾವುದೇ ಮಾಹಿತಿ ಬಂದಿಲ್ಲ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಖಂಡಿತ ಅವರು ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಡೇಟನ್ನು ಘೋಷಣೆ ಮಾಡ್ತಾರೆ. SSLC ಬೋರ್ಡವರು ಒಂದು ಡೇಟನ್ನು ಘೋಷಣೆ ಮಾಡ್ತಾರೆ, ಆಗ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಅವೈಲೇಬಲ್ ಆಗುತ್ತೆ. ನಂತರ ನೀವು ನೋಡೋದಾದರೆ SSLC ಪರೀಕ್ಷೆ 2022 ಎಲ್ಲರನ್ನೂ ಪಾಸ್ ಮಾಡ್ತಾರೆ, ಇದು ಈ ಡೌಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಈ ಬಾರಿ ಎಲ್ಲರನ್ನೂ ಪಾಸ್ ಮಾಡ್ತಾರೆ. ಬಟ್ ಆದರೆ ನೀವು ಮಿನಿಮಮ್ ಮಾರ್ಕ್ಸ್ ಇಂತಿಷ್ಟೇ ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. ಆ ಇಂತಿಷ್ಟು ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳಲೇಬೇಕು. ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರೂ ನಿಮ್ಮನ್ನು ಪಾಸ್ ಮಾಡೋದಿಲ್ಲ. 100-35, 80-88, 70-74 ಆ ರೀತಿ ನಿಮ್ಮದು ಮಿನಿಮಮ್ ಮಾರ್ಕ್ಸ್ ಇರುತ್ತೆ. 100 ಅಂಕಗಳಿಗೆ ಬರೆದ್ರೆ ನೀವು 30 ಅಂಕಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು 80 ಅಂಕಗಳಿಗೆ ಬರೆದ್ರೆ ನೀವು 28 ಅಂಕಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಮಿನಿಮಮ್ ಅಂಕ ಪಡ್ಕೊಳ್ಳೋದ್ರೆ ನೀವು ಫೇಲ್ ಆಗ್ತೀರಾ. ಫೇಲ್ ಆದರೆ ನೋ ವೆರಿ, ಟೆನ್ಷನ್ ಇಲ್ಲ. ಮತ್ತು ನಿಮಗೆ ಸಪ್ಲಿಮೆಂಟ್ರಿ ಅಥವಾ ಪೂರಕ ಪರೀಕ್ಷೆಯನ್ನು ಮತ್ತು SSLC ಬೋರ್ಡ್ ನಡೆಸ್ತಾರೆ. ಆ ಪೂರಕ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಬರೆದು ಪಾಸ್ ಆಗಿ ನಂತರ ನೀವು PUC ಹೋಗ್ಬೋದು. ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ. ಇನ್ನೂ ಕೂಡ ಟೈಮ್ ಇರುತ್ತೆ. ನೀವು ಪೂರಕ ಪರೀಕ್ಷೆಗೆ ಸ್ಟಡಿ ಮಾಡಿಕೊಂಡು ಪೂರಕ ಪರೀಕ್ಷೆ ಓದ್ಕೊಂಡು ನಂತರ ನೀವು ಪ್ರಥಮ PUC ಹೋಗಬಹುದು. ಇದು ವಿದ್ಯಾರ್ಥಿಗಳ ನೆನಪಿರಲಿ, ಮಿನಿಮಮ್ ಮಾರ್ಕ್ಸ್ ಕೂಡ ತಗೋಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.